ಈ ಹೊಗೆಯನ್ನ ಕಾಣಬಹುದು, ಇದು ಬಿಸಿ ನೀರಿನಿಂದ ಆಗಿದೆ. ಹೊಗೆಯನ್ನ ಇಲ್ಲಿ ಕಾಣಬಹುದು ನೀವು. ಅದೇ ನೀರು ಇಲ್ಲಿ ಒಂದು ಪಾತ್ರೆಯಲ್ಲಿ ಬೀಳುತ್ತಿದೆ. ಆ ನೀರನ್ನ ಅರ್ಚಕರು ಇವಾಗ ತಮ್ಮ ಕೈಯಿಂದ ತಾವೇ ಮುಟ್ಟುತ್ತಾರೆ. ಆ ನೀರನ್ನು ಪಾತ್ರೆಯಲ್ಲಿ ನೋಡಬಹುದು, ತಣ್ಣಗಾಗಿ ಹೋಗಿದೆ. ಇಲ್ಲಿ ಇನ್ನೊಂದು ಘಟನೆಯನ್ನ ಕಾಣಬಹುದು. ಅದೇ ನೀರನ್ನ ಪಾದದಿಂದ ಅಭಿಷೇಕ ಮಾಡಿದರೆ ಸಾದಾ ಬಿಸಿ ನೀರಾಗೇ ಇರುತ್ತದೆ, ಹೊರತು ತಣ್ಣೀರಾಗಿ ಮಾರ್ಪಾಡಾಗುವುದಿಲ್ಲ. ಅದ ಈ ಘಟನೆಯನ್ನ ಇಲ್ಲಿ ಕಾಣಬಹುದು ನೀವು. ಆ ಹೊಗೆಯನ್ನು ನೀವು ಕಾಣಬಹುದು, ಹೊಗೆ ಬರ್ತಾ ಇದೆ ಅಲ್ಲಿ, ಬಿಸಿ ನೀರಿಂದ ಆದ ಹೊಗೆ ಅದು.